ಕಾಮಗಾರಿ ಗುಣಮಟ್ಟ ಪರಿಶೀಲನೆ ಮತ್ತು ತಡ ಆಗ್ತಾ ಇರೋದು ಯಾವ ಕಾರಣದಿಂದ ತಡ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ವೀಕ್ಷಣೆ ಮಾಡಿ ಅತಿ ತುರ್ತಾಗಿ ಬಾಕಿ ಇರ್ತಕ್ಕಂಥ ಕೆಲಸ ಪೂರ್ಣ ಆಗಬೇಕಂತೇಳಿ ಗುತ್ತಿಗೆದಾರರಿಗೆ ನಾವು ಆದೇಶ ಮಾಡಿದ್ದೀವಿ. ಆದಷ್ಟು ಬೇಗ ಯಾವ್ಯಾವ ಮನೆಗಳು ತಡ ಆಗ್ತಾ ಇದೆ ಅವೆಲ್ಲ ಪೂರ್ಣ ಮಾಡಿಕೊಡ್ತೀವಿ, ಒಂದು ತಿಂಗಳಲ್ಲಿ ಪೂರ್ಣ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ಈ ಸಂದರ್ಭದಲ್ಲಿ ಗುತ್ತಿಗೆದಾರರು ನಮ್ಗೆ ತಿಳಿಸಿದ್ದಾರೆ. ಎಲ್ಲ ಫಲಾನುಭವಿಗಳಿಗೆ ನಾವು ಒಂದು ತಿಂಗಳ ಒಳಗಡೆ 280 ಮನೆಗಳು ಪೂರ್ಣ ಮಾಡಿ ಅವರಿಗೆ ಹಸ್ತಾಂತರ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅಧ್ಯಕ್ಷರಿಗೆ ಭಾಳಷ್ಟು ಸಮಸ್ಯೆಗಳ ಕುರಿತು ಅಹವಾಲುಗಳನ್ನು ನೀಡಿದರು. ಆ ಒಂದು ನಿಟ್ಟಿನಲ್ಲಿ ಈ ದಿನ ನಮ್ಮ ನಗರಸಭಾ ಅಧ್ಯಕ್ಷರು ಗಜೇಂದ್ರ ಸರ್ ಅವರು ಈ ದಿನ ಎಲ್ಲರ ಸಾರ್ವಜನಿಕರ ಅಹವಾಲುಗಳನ್ನು ಇಟ್ಕೊಂಡು ಸಂಬಂಧಪಟ್ಟ ಸ್ಲಮ್ ಬೋರ್ಡಿನ AEE ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕರೆಸಿ, ಅದೇ ರೀತಿ ಗುತ್ತಿಗೆದಾರರಾಗಿರ್ತಕ್ಕಂಥ ಚಂದ್ರು ಅವ್ರನ್ನ ಕರೆಸಿ ಅವರು ಹೇಳ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಭಾಳ ಗಂಭೀರವಾಗಿ ಚರ್ಚೆ ನಡೆದು ಸ್ಥಳ ವೀಕ್ಷಣೆಗಂತೇಳಿ ಎಲ್ಲ ಕೊಳಚೆ ಪ್ರದೇಶಗಳ ವೀಕ್ಷಣೆ ಮಾಡಲಿಕ್ಕೆ ಅಧ್ಯಕ್ಷರು ಖುದ್ದು ಅಧಿಕಾರಿಗಳೊಂದಿಗೆ ಬರಬೇಕಾಗಿ ಬಂತು. ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಲ್ಲರಿಗೂ ಸೂರು ಅಂತೇಳಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅಂಥ ಒಂದು ಕಾರ್ಯಕ್ರಮನ ಹಿಂದೆ ನಮ್ಮ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸುಮಾರು 760ಕ್ಕಿಂತ ಹೆಚ್ಚು ಮನೆಗಳನ್ನು ಅನುಮೋದನೆ ಮಾಡ್ಕೊಂಡು ಬಂದಿದ್ದರು. ಅದರಲ್ಲಿ ಈಗಾಗಲೇ ಒಂದಷ್ಟು ಮನೆಗಳು ನಿರ್ಮಾಣ ಆಗಿದ್ದು, ಕೆಲವರು ಈಗಾಗಲೇ ಗೃಹಪ್ರವೇಶ ಕೂಡ ಆಗಿ ಮನೆಗಳಲ್ಲಿ ಇದ್ದಾರೆ. ಇನ್ನು ಕೆಲವು ಅಡೆತಡೆಗಳು ಭಾಳಷ್ಟು ಸಮಸ್ಯೆಗಳು ಎದುರಾಗ್ತಾ ಇತ್ತು. ಹಾಗಾಗಿ ಆ ಸಮಸ್ಯೆಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಈ ದಿನ ಅತಿ ಹೆಚ್ಚು ವೇಗ ಬೆಳೆಸಲಿಕ್ಕೆ ಅಧ್ಯಕ್ಷರು ಪುಷ್ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಅವ್ರ ಸಮಸ್ಯೆಗಳನ್ನು ಸಾರ್ವಜನಿಕರ ಸಮಸ್ಯೆಗಳನ್ನು ಎರಡೂ ಓಲೈಕೆ ಮಾಡೋ ಅಂಥದ್ದನ್ನು ಮಾಡಿ ಇವತ್ತು ಸ್ವಲ್ಪ ಗಂಭೀರವಾಗಿ ಸಾರ್ವಜನಿಕರ ಅಹವಾಲುಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಗುತ್ತಿಗೆದಾರರಿಗೆ ಯಾವ ರೀತಿ ಬೇಕೋ ಮನವೊಲಿಸಿ ಕೆಲಸನ ಅತಿ ಹೆಚ್ಚಾಗಿ ಬೇಗ ಬೇಗ ಮಾಡಬೇಕು ಅಂತೇಳಿ ಸೂಚನೆಗಳನ್ನ ನೀಡಿದ್ದಾರೆ. ಬಹಳ ಸಂತೋಷದ ವಿಚಾರ.